ನಮ್ಮ ಕೇಳುಗರಿಗೆಲ್ಲ ಸಾಯಿಲಕ್ಷ್ಮಿಯ ಆತ್ಮೀಯ ನಮಸ್ಕಾರ. ನೆನಪು ಸಿಹಿ, ಅದು ಗೀತೆಗಳ ಹೂರಣವಾಗಿದ್ದರೆ ಮಧುರ ಅಲ್ವಾ ಶ್ರೋತೃಗಳೇ? ಹಾಗೆ ಅನುಭವಗಳನ್ನು, ಕೋಮಲ ಭಾವನೆಗಳನ್ನು ಹಾಡಾಕ್ಸೋ ಗೀತ ರಚನಾಕಾರರ ಮಾಂತ್ರಿಕ ಶಕ್ತಿ ಅದ್ಭುತ. ಭಾವ ಭಾಷೆಯನ್ನು ರಸಪಾಕವಾಗಿಸೋ ಇಂತಹ ಕಲಾಕಾರರ ಚಮತ್ಕಾರಕ್ಕೆ ನಾವೆಲ್ಲ ತಲೆದೂಗಲೇಬೇಕು. ಇಂತಹ ಚಿತ್ರಸಾಹಿತಿ ಗೀತಪ್ರಿಯ ಅವರು. ತಮ್ಮ ನೆನಪಿನ ಸುರುಳಿಯನ್ನು ಗಾನ ಮಾಧುರ್ಯದಲ್ಲಿ ಬಿಚ್ಚಿಡ್ತಾ ಇದ್ದಾರೆ ಇಂದಿನ ನೆನಪು ನಿನಾದದಲ್ಲಿ. ಕೇಳೋಣವಾ? ಶ್ರೋತೃಗಳಿಗೆ ಗೀತಪ್ರಿಯ ನಮಸ್ಕಾರ. ಈಗ ನಾನು ಚಿತ್ರಸಾಹಿತಿಯಾಗಿ ಈ ಚಿತ್ರರಂಗಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದೆ, ಆಮೇಲೆ ನಿರ್ದೇಶನ ಆದೆ. ಈಗ ಕೆಲವು ಚಿತ್ರಗೀತೆಗಳನ್ನ ಮತ್ತು ಬೇರೆ ಗೀತೆಗಳನ್ನ ನಾನು ತುಂಬ ಮೆಚ್ಚಿಕೊಂಡಿದ್ದನ್ನು, ಹಾಗೆ ಬೇಕಾದರೂ ನೂರಾರು ಹಾಡುಗಳನ್ನ, ಕನ್ನಡ ಹಾಡುಗಳನ್ನ ಮೆಚ್ಚಿಕೊಂಡಿದ್ದೇನೆ. ಆದರೆ ಪೂರ್ತಿ ನಿಮ್ಮನ್ನು ಕೇಳಿಸೋಕ್ಕಾಗಲ್ಲ ಅದೆಲ್ಲ. ಅದರಲ್ಲಿ ಕೆಲವನ್ನು ಆರಿಸಿ ನಿಮಗೆ ಕೇಳಿಸ್ತಾ ಇದ್ದೀನಿ. ಈಗ ಕೆಲವು ಮಹಾಕವಿಗಳ ಸಾಹಿತ್ಯ ಗೀತೆಗಳನ್ನ ಉಪಯೋಗಿಸ್ಕೊಂಡಿದ್ದೇವೆ. ಇಲ್ಲಿ ಚಿತ್ರೀಕರಣ ಮುಖ್ಯ. ಅದು ಕೇಳುವಾಗ ನಾವು ಅದನ್ನು ಚಿತ್ರನ ಕಣ್ಮುಂದೆ ನೋಡ್ತಾ ಇರ್ತೇವೆ. ಆ ಚಿತ್ರೀಕರಣದ ರೀತಿಯಲ್ಲಿ ಆ ಧ್ವನಿ ಮತ್ತು ಸಂಗೀತ ಕೂಡ ಅಳವಡಿಸಿದರೆ ನೋಡೋದಕ್ಕೆ ಅಂದವಾಗಿರುತ್ತೆ, ಕೇಳುವಾಗ ನೋಡ್ತಾನೆ ಇರುತ್ತೆ. ಅಷ್ಟೇ ಬಹಳ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದು, ಧ್ವನಿ ಸಂಯೋಜಿಸಿದ್ದು, ಸಂಗೀತ ಸಂಯೋಜನೆ ಮಾಡಿದ್ದು. ನಾನು ತುಂಬ ಮೆಚ್ಚಿಕೊಂಡದ ಗೀತೆ ಅಂದರೆ ಬೆಳ್ಳಿ ಮೋಡ ಚಿತ್ರದ ದಾರಾ ಬೇಂದ್ರೆ ಮಹಾಕವಿ ಅವರ ರಚಿತ ಮೂಡಲ ಮನೆಯ ಮುತ್ತಿನ ನೀರಿನ. ಹೀಗೆ ನನ್ನನ್ನು ಚಿತ್ರರಂಗಕ್ಕೆ, ಚಿತ್ರಸಾಹಿತಿಯಾಗಿ ಪರಿಚಯ ಮಾಡಿದವರು ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರಾದ ಶ್ರೀಮಾನ್ ವಿಜಯ್ ಭಾಸ್ಕರ್ ಅವರು. ಹಾಗೆ ತುಂಬ ಪ್ರಭಾವ ಮೂಡಿಸಿದ್ದು ನಮಗೆ, ಅದು ಪರಿಣಾಮ ಬೀರಿದಂದರೆ, ಒಂದು ಪದ್ಯ ಇತ್ತು ನಾವು ಮಿಡಲ್ ಸ್ಕೂಲ್ನಲ್ಲಿ ಓದ್ತಾ ಇರುವಾಗ. ಉತಿ ನರಸಿಂಹಾಚಾರ್ಯ ಪ್ರಭಾವ ಅವರ ಒಂದು ಪದ್ಯ, ಅದರ ಹೆಸರು ತ್ವರೆ ಅಂತ. ಸ್ಥವಿರಗಿರಿಯ ಚಲನದಾಸೆ, ಮೂಕವನದ ಗೀತದಾಸೆ, ಸೃಷ್ಟಿ ಹೊರೆಯ ಹೊತ್ತ ತಿರೆಯ ನಗುವಿನಾಸಿನ ಅಂತ. ಎಷ್ಟು ಅರ್ಥಗರ್ಭಿತವಾಗಿತ್ತು.
ಅದನ್ನು ಕೇಳಿದ್ರೆ ನಮಗೂ ಒಂದು ನಾನು ಬರೆಯೋದಕ್ಕೆ ಸ್ವಲ್ಪ ಪ್ರಾರಂಭಿಸಿದೆ ಹಾಗೆ ಅದನ್ನು ಏನೋ ಬರೆಯೋಕ್ಕೆ ಶುರು ಮಾಡಿದೆ ನಾವು ಹೈಸ್ಕೂಲಿಗೆ ಬಂದಮೇಲೆ ನಾವು ವಿಜಯ್ ಭಾಸ್ಕರ್ ಅವರ ಪರಿಚಯ ಆಯಿತು ಅವರು ಆವಾಗಲಿಂದ ಮದ್ರಾಸ್ನಿಂದ ಇದು ಮದ್ರಾಸು ಎಲ್ಲ ಹೋಗಿ ಬಾಂಬೆನಲ್ಲಿ ನೌಶಾದ್ ಅವ್ರ ಹತ್ರ ಅವರು ಸಹಾಯಕ ಸಂಗೀತ ನಿರ್ದೇಶಕರಾಗಿ ಬಂದಿದ್ದರು ಅವ್ರಿಗೆ ತೋರಿಸ್ತಾ ಇದ್ದಾಗ ಅವರು ಭಾಳ ಮೆಚ್ಕೊಂಡು ಒಂದು ಟ್ಯೂನ್ ಮಾಡ್ತಾಯಿದ್ರು ನಾನು ಹೇಗಾಗೋ ಬರಿತಾ ಇದ್ದೆ ಆವಾಗ ಅವರಿಂದ ನನಗೆ ಒಂದು ಟ್ಯೂನ್ಗೆ ಒಂದು ರಿದಮ್ ಆಗಿ ಒಂದು ಲಯಬದ್ಧವಾಗಿ ಬರೆಯೋದನ್ನು ಪ್ರಾರಂಭಿಸಿದೆ ನಾನು ನಿರ್ದೇಶಕನಾದಾಗ ಒಂದು ಮೊದಲ ಚಿತ್ರ ಮೊಟ್ಟ ಮೊದಲ ಚಿತ್ರ ಮಣ್ಣಿನ ಮಗ ಆ ಚಿತ್ರವನ್ನು ಅವರೇ ಚಿತ್ರಕ್ಕೆ ಅವರೇ ನಿರ್ದೇಶನ ಸಂಗೀತ ನಿರ್ದೇಶನ ಆವಾಗ ಒಂದು ಒಂದೊಂದು ಸರಿ ಏನಾಗುತ್ತೆ ನಿರ್ದೇಶಕನಾಗಿ ನಾನು ಆವಾಗ ಯೋಚನೆ ಮಾಡಿದೆ ಒಂದು ಸನ್ನಿವೇಶ ಆವಾಗ ವಿಜಯ್ ಭಾಸ್ಕರ್ ಜೊತೆಯಲ್ಲಿ ನಾನು ಈ ಸನ್ನಿವೇಶದಲ್ಲಿ ತುಂಬ ಸ್ಲೋ ಟೆಂಪೋ ಇರಬೇಕು ಅಂತ ಹೇಳಿದೆ ಅವರು ಯೋಚನೆ ಮಾಡಿದ್ರು ತುಂಬ ಸ್ಲೋ ಟೆಂಪೋ ಇದ್ದರೆ ಹೇಗೆ ಹೇಗಿರುತ್ತೆ ಚಿತ್ರೀಕರಣ ಹೇಗೆ ಮಾಡ್ತಿರೋದು ಎಲ್ಲ ವಿಶದವಾಗಿ ತಿಳಿಸಿದ ಮೇಲೆ ಒಂದೊಂದು ಸನ್ನಿವೇಶವನ್ನು ಅದು ಕೂಲಂಕಷವಾಗಿ ಚಿತ್ರೀಕರಣ ಯಾವ್ದು ಮಾಡ್ತೇವೆ ಯಾವ ರೀತಿ ಮಾಡ್ತೇವೆ ಅನ್ನೋದನ್ನು ಕೂಲಂಕಷವಾಗಿ ನಾವು ಅದನ್ನೇ ಒಂದೊಂದು ದಿವಸ ಎರಡು ದಿವಸ ಚರ್ಚೆ ಮಾಡ್ತಾಯಿದ್ವಿ ನಂತರ ಚಿತ್ರೀಕರಣಕ್ಕೆ ಮುಂಚೆ ನಾವು ಹಾಡುಗಳು ರೆಕಾರ್ಡ್ ಮಾಡುವಾಗ ಒಬ್ಬರು ಬಂದು ಕೇಳಿದರು ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಭಾಸ್ಕರ್ ಅವ್ರನ್ನ ಕೇಳಿದರು ಇದೇನು ಇಷ್ಟು ತುಂಬ ನಿಧಾನವಾಗಿದೆ ಇದು ಹಾಡು ಚಿತ್ರ ಬಂದಮೇಲೆ ಥಿಯೇಟ್ರ್ ಜನ ಮಲಗಿಬಿಡ್ತಾರೆ ಈ ಹಾಡು ಕೇಳುವಾಗ ಅಂತ ಹೇಳಿದರು ಆದರೂ ನೋಡೋಣ ಸನ್ನಿವೇಶ ಹೀಗಿದೆ ಅನ್ನುವಾಗ ಆ ನಿಧಾನಗತಿಯ ಹಾಡೇ ಮಣ್ಣಿನ ಮಗ ಚಿತ್ರದ್ದು ಈ ಹಾಡು ಜಿ ಲಿಂಗಪ್ಪನವರು ಬೇಕಾದಷ್ಟು ಯಶಸ್ವಿ ಗೀತೆಗಳನ್ನ ಅವರು ಕೊಟ್ಟಿದ್ದರು ಅವರ ಹತ್ರ ಬರೆಯೋ ಅವಕಾಶ ಸಿಕ್ಕಿದ್ದು ನನಗೆ ನಾಗಪೂಜಾ ಹಾಗೆ ಒಂದು ಬೆಟ್ಟದ ಹುಲಿ ಚಿತ್ರಗಳನ್ನ ಆವಾಗ ಏನಾಯಿತು ಏನಾದರೂ ಒಂದು ತುಂಬ ಅರ್ಥಪೂರ್ಣವಾಗಿ ಆ ಸನ್ನಿವೇಶ ಇದರಲ್ಲಿ ಕುದುರೆ ಮೇಲೆ ಹೋಗೋ ರಾಜ್ಕುಮಾರ್ ಅವರು ಕುದುರೆ ಮೇಲೆ ಹೋಗುವಂಥ ಸನ್ನಿವೇಶ ಅದರಲ್ಲಿ ಏನಾದರೂ ಸುಮ್ಮನೆ ಹಾಡ್ಕೊಂಡು ಹೋಗದೆ ಸುಮ್ಮನೆ ಏನೇನು ಹಾಡ್ಕೊಂಡು ಹೋಗದೆ ಏನಾದರೂ ಒಂದು ಅರ್ಥಪೂರ್ಣವಾಗಿ ಬರಿಬೇಕು ಅನ್ನಿಸ್ತು ನನಗೆ ಅದಕ್ಕೆ ನಿರ್ದೇಶಕರ ಹತ್ರ ಹೇಳಿದೆ ನಿರ್ಮಾಪಕರ ಹತ್ರ ಹೇಳಿದ್ಮೇಲೆ ಅದೇ ಹಾಡು ಆಡುತ್ತಿರುವ ಮೋಡಗಳೇ ಒಬ್ಬನು ತನ್ನಯ ಸಲುವಾಗಿ ಹಲವರ ದೋಚಿ ನಗುವಂಥ ಒಬ್ಬನೆಲ್ಲೋ ನಗುತ್ತಿರಲು ಕೋಟಿ ಮಂದಿ ಅಳುವಂಥ ಲೋಕವಿದುವಂತೆ ಪಾಪದಾಸಂತೆ ಲೋಕವಿದು
ಬಂದೆ ಹೋಯ್ ಪಾಪದ ಸಂತೆ ಪ್ರೀತಿಯಲ್ಲಿ ನೀತಿಯಲ್ಲಿ ಶಾಂತಿಯು ಎಲ್ಲಿದೆ ಜಗದಲ್ಲಿ ಆಡುತ್ತಿರುವ ಮೋಡಗಳೇ ಹಾದುತ್ತಿರುವ ಹಕ್ಕಿಗಳೇ ಇನ್ನು ತುಂಬ ಆಗ್ಬಿಟ್ಟದೆ ಉದಯ್ ಶಂಕರ್ ಅವರು ನಾನು ತುಂಬ ನನ್ನ ಜೊತೆಯಲ್ಲೇ ಅವರು ಬರಿತಾ ಇದ್ದರು ಒಬ್ಬರಿಗೊಬ್ಬರು ಯಾವಾಗಲೂ ಸಂದಿಸ್ತಾ ಇದ್ವಿ ಅವರ ಒಂದು ಹಾಡು ತುಂಬ ನನಗೆ ಅರ್ಥಪೂರ್ಣವಾಗಿ ಮನಸ್ಸಿನಲ್ಲಿ ಏನಿದೆ ಮನುಷ್ಯನ ಗುಣಗಳನ್ನ ಯಾವ ರೀತಿ ವರ್ಣಿಸಿದ್ದಾರೆ ಅನ್ನೋದನ್ನು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ನಮ್ಮ ಗಾನ ಗಂಧರ್ವ ಆಗ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಗೀತೆ ನನಗೆ ತುಂಬ ಮೆಚ್ಚುಗೆ ಆಗುತ್ತೆ ಸಂಪತ್ತಿಗೆ ಸವಾಲ್ ಚಿತ್ರದ್ದು ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರೆ ಹೈ ಅರೆ ಹೈ ಅರೆ ಹೈ ಅರೆ ಹೈ ಗುಣದಲ್ಲಿ ನೀ ಉಪಕಾರಿ ಮಾನವಗೆ ನೀ ಸಹಕಾರಿ ಗುಣದಲ್ಲಿ ನೀ ಉಪಕಾರಿ ಮಾನವಗೆ ನೀ ಸಹಕಾರಿ ಕಸವನ್ನೇ ತಿಂದರು ಕೊನೆಗೆ ಹಾಲನ್ನೇ ನೀಡುವೆ ನಮಗೆ ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು ಸದಾ ರೋಷ ಸದಾ ದ್ವೇಷ ಅದಕ್ಕೆ ಹೀಗಿದೆಯೇ ದೇಶ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಇನ್ನು ನನಗಿಂತ ಮೊದಲೇ ಚಿತ್ರರಂಗ ಪ್ರವೇಶಿಸಿ ಖ್ಯಾತನಾಮರು ನಾನು ಅವ್ರನ್ನ ಅವರವರೇ ಒಂದು ರೀತಿಯ ಶಿಷ್ಯನೇ ಅನ್ಬೋದು ಹುಣಸೂರು ಕೃಷ್ಣಮೂರ್ತಿಯವರಾಗಲಿ ಕೂರ ಸೀತಾರಾಮ್ ಶಾಸ್ತ್ರಿಯವರಾಗಲಿ ಸೌರಷ್ಟ್ ಅಶ್ವಥ್ ಅವರು ಶ್ರೀ ಕರೀಂ ಖಾನ್ ಅವರು ನರೇಂದ್ರ ಬಾಬು ಅವರ ಗೀತೆಗಳನ್ನ ನಾನು ತುಂಬ ಮೆಚ್ಕೊಂಡಿದ್ದೀನಿ ಈಗ ಇನ್ನೊಂದು ನನಗೆ ತುಂಬ ಮೆಚ್ಚುಗೆ ಆಗದ ಇನ್ನೊಂದು ಹಾಡು ದೊಡ್ಡ ರಂಗೇಗೌಡರು ಅವ್ರು ಬರೆದ ಆಲೆಮನೆ ಚಿತ್ರದ್ದು ಎಲ್ಲ ಮೇಲು ಕೀಳು ಬಿಡು ರಾಗ ದ್ವೇಷ ಸುಡು ಕಾಮ ಕ್ರೋಧ ಮಿತಿಯ ಅರಿತು ಬಾಳು ಯಾಕೋ ಕಟ್ಟಿಲ್ಲ ಕುಹಕ್ಕ ಕಾರ್ಯ ನೋಡೋದವಳ ಚಂದ ಸೂರ್ಯ ಯಾಕೋ ಕೊಟ್ಟಿಲ್ಲ ಕುಹಕ ಕಾರ್ಯ ನೋಡೋದವಳ ಚಂದ ಸೂರ್ಯ ದಿಟ್ಟವಾಗಿ ನೀನು ಬದುಕು ಬೆಳಗೈಯ ನಿತ್ಯ ಸತ್ಯ ದಿಟ್ಟವಾಗಿ ನೀನು ಬದುಕು ಬೆಳಗೈಯ ನಿತ್ಯ ಸತ್ಯ ಎಂದು ಇರಲಿ ನಡತೆ ಶುದ್ಧ ಮುಂದೆ ಯಶದ ದಾರಿ ಸಿದ್ಧ ಎಂದು ಇರಲಿ ನಡತೆ ಶುದ್ಧ ಮುಂದೆ ಯಶದ ದಾರಿ ಸಿದ್ಧ ಕಡಿವಾಣ ಕಂಡ ಮನಸ್ಸು ಇರಲಯ್ಯ ನಿಯಮ ಬದ್ಧ ಸತ್ಯಮ್ ಅವ್ರ ಜೊತೆಯಲ್ಲಿ ನಾನು ತುಂಬ ಚಿತ್ರಗಳಿಗೆ ಹಾಡುಗಳನ್ನ ಬರೆದಿದ್ದೇನೆ ಅದರಲ್ಲಿ ಯಾವತ್ತೂ ನಾನು
ನಾನು ಹೆಮ್ಮೆ ಪಡುವಂಥ ಒಂದು ಗೀತೆ ಅವರ ನಿರ್ದೇಶನದಲ್ಲಿ ಒಂದೇ ಬಳ್ಳಿಯ ಹೂಗಳ ಚಿತ್ರದ ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲಿ ಹೋಗುವೆ ಮೊಹಮ್ಮದ್ ರಫಿಯವರು ಈ ಚಿತ್ರಗಾಯಕರಾದ ಮೊಹಮ್ಮದ್ ರಫಿಯವರು ಹಾಡಿದ ಗೀತೆ ನಡವೆ ದೂರ ಇಲ್ಲಿಲ್ಲು ಲೋಕವೆ ಈ ಲೋಕವಿಲ್ಲ ದೋರ ಎಲ್ಲಿಲ್ಲು ಶೋಕವೆ ನಿನ್ನಲ್ಲಿ ನಡವೆ ದೂರ ಇಲ್ಲಿಲ್ಲು ಲೋಕವೆ ಈ ಲೋಕವಿಲ್ಲ ದೋರ ಎಲ್ಲೆಲ್ಲು ಶೋಕವೇ ನಿನ್ನಲ್ಲಿ ನಡೆವೆ ದೂರ. ಇನ್ನು ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರಾದ ಶ್ರೀ ರಾಜನ್ ನಾಗೇಂದ್ರ ಅವ್ರ ಜೊತೆಯಲ್ಲೂ ಕೆಲವು ಚಿತ್ರಗಳ ಹಾಡುಗಳು ಬರೆದಿದ್ದೀನಿ. ನನ್ನ ನಿರ್ದೇಶನ ಚಿತ್ರಗಳಿಗೂ ಅವರು ಸಂಗೀತ ನಿರ್ದೇಶನ ನೀಡಿದ್ದಾರೆ. ಗೀತೆಗಳ ಸನ್ನಿವೇಶಕ್ಕೆ ಪೂರಕವಾಗಿ ಯಾವಾಗ ಒಂದು ಹಾಡುಗಳನ್ನ ಸೃಷ್ಟಿಸುವ ಚಿತ್ರದಲ್ಲಿ ಆವಾಗ ಚಿತ್ರಕ್ಕೂ ಒಂದು ಕಳೆ, ಹಾಗೆ ಕಥೆಯ ಓಟ ಕೂಡ ಅದರ ಜೊತೆಯಲ್ಲಿ ಮುಂದುವರೆದ್ರೆ ಅದೇ ಸನ್ನಿವೇಶಕ್ಕೆ ಒಂದು ಒಂದು ಯಾವುದು ಅರ್ಥಪೂರ್ಣವಾಗುತ್ತೆ ಸನ್ನಿವೇಶ. ಹಾಗೆ ಹೊಂಬಿಲುಸಿರು ಚಿತ್ರದೇ ಆಗಲಿ, ರಾಜನ್ ನಾಗೇಂದ್ರ ಅವರೇ ಸಂಗೀತ ನಿರ್ದೇಶಕರು. ಇನ್ನು ಹಾಡೋರು ಅಷ್ಟೇ ಭಾವಪೂರ್ಣವಾಗಿ ಹಾಡಿದಾಗ ನಟಿಸುವ ನಟನಿಗೂ ಆ ಸ್ಫೂರ್ತಿ ಬರುತ್ತೆ. ಅಂಥ ಒಂದು ತುಂಬ ಮೆಚ್ಚುಗೆ ಆದ ಹಾಡು ಬೆಳುವಲದ ಮಡಿಲಲ್ಲಿ ಚಿತ್ರದ ಎಲ್ಲನ್ ಕಾಯೋ ದ್ಯಾವ್ರೆ ನೀನು ಎಲ್ಲಿ ಕುಂತಿದ್ದಿ ಬಿಟ್ಟು ಏನು ಮಾಡ್ತಿದ್ದಿ ನೀ ಏನು ಮಾಡ್ತಿದ್ದಿ ಎಲ್ಲನ್ ಕಾಯೋ ದ್ಯಾವ್ರೆ ನೀನು ಎಲ್ಲಿ ಕುಂತಿದ್ದಿ ನಮ್ಮನ್ನೆಲ್ಲ ಭೂಮಿಯಾಗ್ಬಿಟ್ಟು ಏನು ಮಾಡ್ತಿದ್ದಿ ಎಲ್ಲನ್ ಕಾಯೋ ದ್ಯಾವ್ರೆ ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾಗ್ಬಿಟ್ಬಿಟ್ಟೆ ನಿನ್ನೆ ಅವರು ಕಲ್ನ ಕಡ್ದು ಗುಡಿಯಾ ಕೂಡ್ಬಿಟ್ರು ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾಗ್ಬಿಟ್ಬಿಟ್ಟೆ ನಿನ್ನೆ ಅವರು ಕಲ್ನ ಕಡ್ದು ಗುಡಿಯಾ ಕೂಡ್ಬಿಟ್ರು ನಿನ್ನ ಹೆಸರನ್ ಹೇಳ್ಕಂಡೆಷ್ಟೋ ಪಾಪ ಮಾಡ್ತಾರೆ ನಿನ್ನ ಹೆಸರನ್ ಹೇಳ್ಕಂಡೆಷ್ಟೋ ಪಾಪ ಮಾಡ್ತಾರೆ ಹಣ್ಣು ಕಾಯಿ ಲಂಚ ಕೊಟ್ಟು ಕ್ಷಮಿಸು ಅಂತಾರೆ ದಾವ್ರೆ. ಒಂದು ಸಾರಿ ಶಿವಮೊಗ್ಗಕ್ಕೆ ನಾನು ಹೋಗಿದ್ದೆ ಪ್ರತಿಭಾ ರಂಗದವರ ಒಂದು ಕಾರ್ಯಕ್ರಮಕ್ಕೋಸ್ಕರ. ಸರಿ, ಕೆಲವರು ಕಾಲೇಜ್ ಹುಡುಗಿಯರು ಬಂದರು, ಬಂದು ಕೇಳಿದ್ರು ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಂದು. ಅವ್ರು ಬಂದಿಷ್ಟು ಟಿ ವಿ ನೋಡಿದ್ರೆ ಏನೋ ಅಂತ ವಿಪರೀತ ಪ್ರಶ್ನೆಗಳು ಮಾಡ್ಬೋದು, ಏನೇನು ಸವಾಲ್ಗೆ ಏನೇನು ಪ್ರಶ್ನೆಗಳು ಕೇಳ್ತಾರೋ ಆ ಟಿ ವಿನಲ್ಲಿ ಬಂದರು. ಆಮೇಲೆ ಅವ್ರು ಕೇಳಿ ಏನು ಏನು ಅಂತ ತುಂಬ ಮುಖ್ಯವಾದ ವಿಷಯ ಕೇಳಿ ನಿಮ್ಮ ಹತ್ರ ಮಾತಾಡಬೇಕು ಸರ್ ಏನು ಅಂತಂದು. ಒಂದೆರಡು ಪ್ರಶ್ನೆ ಕೇಳ್ತೀವಿ ಸರ್ ಕೇಳಿ ಅಂತ ಹೇಳಿದೆ. ಅವರು ಹೊಂಬಿಸಲು ಚಿತ್ರದ ಒಂದು ಹಾಡು ತಗೊಂಡ್ರು, ಹೂವಿಂದ ಹೂವಿಗೆ ಹಾರುವ ದುಂಬಿ. ಆ ಹಾಡನ್ನು ಕೇಳ್ತಾನೆ ಕಾಲೇಜ್ ಹುಡುಗರು, ಒಂದು 18-19 ವರ್ಷ 20 ವರ್ಷ ಇರ್ಬೋದು, 4-5 ಜನ ಬಂದಿದ್ರು ಅವರು ಹುಡುಗರು ಅಂತ. ಸರ್ ಈ ಹಾಡನ್ನು ನೀವು ಹೇಗೆ ಬರೆದ್ರಿ? ಸಾಮಾನ್ಯವಾಗಿ ನಾವು ಇದನ್ನು ಯೋಚನೆ ಮಾಡ್ತೇವೆ ಹುಡುಗಿರು, ನೀವು ಗಂಡಸರಾಗಿ ಈ ಥರ ಯೋಚನೆ ಹೇಗೆ ಬಂತು? ಈ ಥರ ಇದು ಹೇಗೆ ಹೊಳಿತು ನಿಮಗೆ ಐಡಿಯಾ, ಈ ಥರ ಬರೀಬೇಕು ಹೇಗೆ ಅನ್ನಿಸ್ತು? ಆವಾಗ ನನಗೆ ಆಶ್ಚರ್ಯ ಆಯಿತು, ನೀವು ಹೇಳಿದ ಮೇಲೇ ನಾನು ಇದನ್ನು ಯೋಚನೆ ಮಾಡಬೇಕು. ನಾನೀಗ ನಾನು ಗೀತ ಲೇಖಕನಾಗಿ ಬರೆಯುವಾಗ ಆ ಪಾತ್ರ ಏನು, ಆ ಪಾತ್ರ ಯಾವ ರೀತಿ ಯೋಚನೆ ಮಾಡಬಹುದು ಅದನ್ನು ಯೋಚನೆ ಮಾಡಿ ಬರೀತೇನೆ. ಅದಕ್ಕೆ ಆವಾಗ ಗಂಡಸು ಹೆಣ್ಣು ಗಂಡಸಾಗಲಿ ಹೆಣ್ಣಾಗಲಿ ಲೇಖಕ ಆಗಲಿ ಲೇಖಕಿ ಆಗಲಿ ಆಯಾ ಸಂದರ್ಭಕ್ಕೆ ಆ ಪಾತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪಾತ್ರದ ಒಳಹೊಕ್ಕು ನೋಡಿದರೆ
ಆ ಭಾವನೆಗಳು ಬಂದೇ ಬರುತ್ತೆ. ನನ್ನ ಚಿತ್ರಕ್ಕೆ ಬೆಸಿಗೆ ಚಿತ್ರಕ್ಕೆ ನಾನು ಬೇರೆಯವರಿಂದನೂ ಬರೆಸಿದೆ ಹಾಡುಗಳು. ನಾನು ಒಂದು ಬೆಸುಗೆ ಬೆಸುಗೆ ಅನ್ನೋ ಹಾಡು ಬರೆದೆ. ಇನ್ನೊಂದು ಭಾಳ ನಮ್ಮ ಇವರು ಬರೆದಿದ್ದಾರೆ ವಿಜಯ್ ನರಸಿಂಹ ಅವರು, ಅವರಿಂದ ಬರೆಸಿದೆ ಒಂದು ಹಾಡು, ವಸಂತ ಬರೆದನು ಒಲವಿನ ಓಲೆ. ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ ಪಂಚಮದಲ್ಲಿ ಹಾಡಿತು ಕೋಗಿಲೆ ಪ್ರೇಮಿಗೆ ಓರ್ವಡೆನಲ್ಲಿ ಪ್ರೇಮಿಗೆ ಓರ್ವಡೆನಲ್ಲಿ. ನಾನು ಚಿತ್ರ ಸಾಹಿತ್ಯ ಆದರೂ ಬೇರೆ ಕನ್ನಡದ ಖ್ಯಾತ ಕವಿಗಳ ಕವನಗಳನ್ನು ಯಾವಾಗಲೂ ಓದ್ತಾ ಇರ್ತೇನೆ. ತುಂಬ ಸ್ವಾರಸ್ಯವಾಗಿ ಅರ್ಥಪೂರ್ಣವಾಗಿರುತ್ತೆ ಕವನಗಳು, ಅದರ ಧ್ವನಿಸರಣೆಗಳು ಈಗ ಆಗಿದೆ ಬೇಕಾದಷ್ಟು, ಅದರೆಲ್ಲ ತುಂಬ ತುಂಬ ಮೆಚ್ಚುಗೆ ಆಗಿದ್ದು ಹಾಡಂದರೆ ನನಗೆ ಶ್ರೀ ಕೆ ಎಸ್ ನಿಸಾರ್ ಅಹಮದ್ ಅವರ ನಿತ್ಯೋತ್ಸವ. ನಿತ್ಯ ಹರಿ ಕರ್ಣ ಮನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ಯೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಜ್ಜಾತಿಯ ರೋಗದಲ್ಲಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ಕರ್ಣ ಮನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇನ್ನು ನಮ್ಮ ಚಿತ್ರಗಳಿಗೆ ಕನ್ನಡದ ಖ್ಯಾತ ಕವಿಗಳ ಕವನಗಳನ್ನು ಬಳಸ್ಕೊಂಡಿದ್ದಾರೆ. ಹಿಂದೆ ಗೌರಿ ಚಿತ್ರದ ಒಂದು ಹಾಡಿದು ಕನ್ನಡದ ಖ್ಯಾತ ಕವಿ ಕುವೆಂಪು ಅವರ ಗೀತೆ ನಾನು ತುಂಬ ಮೆಚ್ಚಿಕೊಂಡಿದ್ದು, ಅದನ್ನು ಗೌರಿ ಚಿತ್ರದಲ್ಲಿ ಭಾಳ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ. ಅದು
ಹಾಡು ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿ ಹೋದ ಮೈಸೂರು ಮಲ್ಲಿಗೆ ಚಿತ್ರದಲ್ಲಂತೂ ಪೂರ್ತಿ ಕೆ ಎಸ್ ನರಸಿಂಹಸ್ವಾಮಿಯವರ ಕವನದ ಕಂಪನ್ನು ಭಾಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ನಾನು ಒಂದು ರೀತಿ ಅವರ ಅಭಿಮಾನಿ ಅಂತ ಹೇಳ್ಬೋದು. ಚಿಕ್ಕಂದಿನಿಂದಲೂ ಕೆ ಎಸ್ ನರಸಿಂಹಸ್ವಾಮಿಯವರ ಕವನಗಳಂದೆ ಮನೆ ಮನೆಗಳಲ್ಲೂ ಹಾಡ್ತಾ ಇದ್ರು. ಹಾಡುವಂಥ ಸಾಹಿತ್ಯ ಅವ್ರದ್ದು. ಮೈಸೂರು ಮಲ್ಲಿಗೆಯ ಒಂದು ಗೀತೆಯನ್ನು ಈಗ ಕೇಳೋಣ. ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ ನಿನ್ನೊಳಿದೆ ನನ್ನ ಮನಸ್ಸು ಪುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ ಪುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ ನಿನ್ನೊಲುಮೆ ನನ್ನ ಕಂಡು ನಿನ್ನೊಳಿದೆ ನನ್ನ ಮನಸ್ಸು ಕನ್ನಡ ಚಿತ್ರಗಳಲ್ಲೂ ಕೂಡ ತುಂಬ ಅರ್ಥಪೂರ್ಣವಾದ ಗೀತೆಗಳನ್ನ ಬಳಸ್ಕೊಂಡಿದ್ದೇವೆ. ಸಾಹಿತ್ಯ ಸಂಗೀತದ ಸಂಗಮ ಆಗಿದೆ, ಭಾವರಾಗಗಳ ಸಮ್ಮಿಲನವಾಗಿದೆ. ಎಷ್ಟೋ ನೂರಾರು ಗೀತೆಗಳು ಪ್ರಖ್ಯಾತವಾಗಿವೆ. ಯಾವ ಮಾಧುರ್ಯ ಪೂರ್ಣ ಗೀತೆಗಳಿತ್ತೋ ಈಗೀಗ ಸ್ವಲ್ಪ ಆ ಮಾಧುರ್ಯ ಕಮ್ಮಿ ಆಗಿ ಅಬ್ಬರ ಜಾಸ್ತಿ ಆಗಿದೆ ಅನ್ನಿಸ್ತಾ ಇದೆ ನನಗೆ. ಸಾಗರನ ಹೃದಯದಲ್ಲಿ ರತ್ನ ಪರ್ವತ ಮಾಲೆ ಮಿಂಚಿನಲ್ಲಿ ಮೀವುದಂತೆ ತೀರದಲ್ಲಿ ಬಳುಕುವಲೆ ಕಂಡ ಚುಂಬಿಸಿ ಮತ್ತೆ ತೀರದಲ್ಲಿ ಬಳುಕುವಲೆ ಕಂಡ ಚುಂಬಿಸಿ ಮತ್ತೆ ಸಾಗುವುದು ಕನಸಿನಂತೆ ನಿನ್ನೊಳಿದೆ ನನ್ನ ಮನಸ್ಸು. ಅದಕ್ಕೆ ಮತ್ತೆ ಅದೇ ರೀತಿ ಅದೇ ಮಾಧುರ್ಯಕ್ಕೆ ನಾವು ಮತ್ತೆ ಬರ್ತೀವಿ ಅನ್ನೋ ನಂಬಿಕೆ ನನಗಿದೆ. ಮತ್ತಷ್ಟು ಮಧುರಪೂರ್ಣ ಗೀತೆಗಳು ಬರಲಿ ಅಂತ ನಾನು ಹಾರೈಸಿ ನಿಮಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನೆನಪು ನಿನಾದ ಈ ಕಾರ್ಯಕ್ರಮವನ್ನು ಇದುವರೆಗೂ ನಿಮಗೆ ಕೇಳಿಸಿದವರು ಚಿತ್ರ ಸಾಹಿತಿ ಗೀತಪ್ರಿಯ ಅವರು. ¶¶
ಇದು ನಮ್ಮ ಇಂದಿನ ಬಾಳಬೆಳಕು ಕಾರ್ಯಕ್ರಮ. ಮುಂದಿನ ವಾರದ ನಮ್ಮ ಕಾರ್ಯಕ್ರಮದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹಿರಿಯರ ಆರೋಗ್ಯ ಈ ಮಾಲಿಕೆಯಲ್ಲಿ ಹೃದ್ರೋಗಗಳ ಬಗ್ಗೆ ಡಾಕ್ಟರ್ ಕೆ ಎಸ್ ಎಸ್ ಭಟ್ ಅವರು ಮಾತನಾಡಲಿದ್ದಾರೆ ಮತ್ತು ವೈದೇಹಿ ಸೇತುರಾಮ್ ಅವರೊಂದಿಗೆ ಒಂದು ಸಂದರ್ಶನ ಕೇಳಲಿರುವಿರಿ. ಶ್ರೋತೃಗಳೇ, ನಾವು ನಿಮ್ಮ ನಿರೀಕ್ಷೆಯಲ್ಲೇ ಇರ್ತೀವಿ. ಮುಂದಿನ ವಾರ ಮತ್ತೆ ಸಿಗೋಣ. ನಮಸ್ಕಾರ.